ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಪಿ ಎಫ್ ನ ಒಂದು ಇಶ್ಯೂಸ್ ಅನ್ನು ನಾನೊಂದು ಸಾಲ್ವ್ ಯಾವ ರೀತಿ ಮಾಡುದು ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸಾಲ್ವ್ ಯಾವ ರೀತಿ ಅಂತ ಹೇಳಿದ್ರೆ, ತುಂಬಾ ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಮೆಂಟ್ ಮಾಡ್ತಾರೆ. ಸೊ ಕಮೆಂಟ್ ಮಾಡಿದ್ರೆ ನಾವು ಅದನ್ನ ರಿಪ್ಲೈ ಮಾಡ್ತೀವಿ, ವಿತ್ ಸೊಲ್ಯೂಷನ್ ಅಲ್ವಾ. ಸೊ ಕೆಲವರು ಕಮೆಂಟ್ ನೋಡ್ಲಿಕ್ಕೆ ಏನ್ ಮಾಡ್ತಾರೆ, ಮರ್ತ್ ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಅವ್ರಿಗೆ ಅಂತ ಕಮೆಂಟ್ ನ ನೋಟಿಫಿಕೇಶನ್ ಕೂಡ ಹೋಗಲ್ಲ ಅಲ್ವಾ. ಸೊ ಈ ಒಂದು ಕಾರಣದಿಂದ ಏನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಅದೇ ಕಮೆಂಟ್ ಅನ್ನು ಒಂದು ವಿಡಿಯೋ ತರ ಮಾಡ್ಬಿಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವೇನಾದ್ರೂ ಸೇಮ್ ಇಶ್ಯೂ ಫೇಸ್ ಮಾಡ್ತಾ ಇದ್ರೆ ನಿಮಗೆ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಒಂದು ಇಶ್ಯೂಸ್ ಅನ್ನು ಬೇಗನೆ ಸಾಲ್ವ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಇವತ್ತಿನ ಒಂದು ಇಶ್ಯೂಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಸೊ ಒಬ್ಬರದು ಕಮೆಂಟ್ ನಾನು ಜಸ್ಟ್ ನಿಮಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಅಲ್ಲಿ. ಸೊ ಯಾವ ರೀತಿ ಅಂತ ನಿಮಗೆ ಹೇಳ್ತೀನಿ ಒಂದ್ ನಿಮಿಷ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸುಮಾ ಅಂತೇಳಿ ಒಬ್ರು ಏನ್ ಮಾಡಿದ್ರೆ ಅಂತ ಹೇಳಿದ್ರೆ, ಇಲ್ಲಿ ಕಮೆಂಟ್ ಮಾಡಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ಮ್ 19 ಅಂಡರ್ ಪ್ರೊಸೆಸ್ ಅಂತ ಇದೆ, ಫಾರ್ಮ್ 10C ಕ್ಲೈಮ್ ರಿಜೆಕ್ಟೆಡ್ ಡ್ಯೂ ಟು ನಂಬರ್ 1 ಮೆಂಬರ್ ಪೆನ್ಷನ್ ಅಂಡ್ ನಂಬರ್ 2 ನಾಟ್ ಎಲಿಜಿಬಲ್ ಫಾರ್ ವಿತ್ ವಿತ್ಡ್ರಾವಲ್ ಬೆನಿಫಿಟ್ ಅಂತ ಇದೆ, ಯಾಕೆ ಬ್ರೋ ಅಂತ ಹೇಳ್ತಿದ್ದಾರೆ. ಸೊ ಇಂತ ಇಶ್ಯೂಸ್ ನಿಮಗೆ ಬಂದ್ರೆ ಸೊ ಏನ್ ಮಾಡಿದ ಅಂತ ಹೇಳಿದ್ರೆ, ಫೈನಲ್ ಸೆಟಲ್ಮೆಂಟ್ ಗೋಸ್ಕರ ಅಪ್ಲೈ ಮಾಡಿದ್ದಾರೆ F19 ಅಂಡ್ F10 ಸೀಟ್ ಕೊಂಡ್ಬಿಟ್ಟು. ಸೊ ಇವರದು ಸರ್ವಿಸ್ ಅಂದ್ರೆ, ಸೊ ಈ ರೀತಿ ಬರಲು ಕಾರಣ ಏನಂತ ಹೇಳಿದ್ರೆ, ಅವ್ರ ಕಂಪನಿಯಲ್ಲಿ ವರ್ಕ್ ಮಾಡಿದ್ದು ಕೇವಲ 6 ಮಂತ್ಸ್ ಗಿಂತ ಕೆಳಗಡೆ ಇದೆ. ಸೊ ಇದರ ನಾನು ರಿಪ್ಲೈ ಕೊಟ್ಟಿದ್ದೀನಿ, ಸರ್ವಿಸ್ ನಾಟ್ ಮೋರ್ ದನ್ 6 ಮಂತ್ಸ್ ಮೀನ್ಸ್ ನಾಟ್ ಎಲಿಜಿಬಲ್ ಟು ಟೇಕ್ ಪೆನ್ಷನ್ ಅಮೌಂಟ್. ನೀವೇನಾದ್ರೂ ಒಂದು ಕಂಪನಿಲಿ ವರ್ಕ್ ಮಾಡ್ತೀರಿ ಅನ್ಸ್ಕೊಳ್ತೀನಿ, ಸೊ ಕಂಪನಿ ವರ್ಕ್ ಮಾಡ್ತಾ ಇದ್ರೆ ಅದು ನೀವು 6 ಮಂತ್ಸ್ ಇಲ್ಲ ಅಂದ್ರೆ 7 ಮಂತ್ಸ್ ಗಿಂತ ಜಾಸ್ತಿ ಇರಬೇಕಾಗುತ್ತೆ ನಿಮ್ಮ ಒಂದು ವರ್ಕಿಂಗ್ ಸರ್ವಿಸ್. ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ಬಿಟ್ಟು ಅಲ್ಲಿ 3 ಮಂತ್ಸ್ ವರ್ಕ್ ಮಾಡ್ಬಿಟ್ಟು ಅಲ್ಲಿಂದ ಬಿಟ್ಬಿಟ್ಟು ಪೆನ್ಷನ್ ನೀವು ಅಪ್ಲೈ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಪೆನ್ಷನ್ ಸಿಗಲ್ಲ. ಅದನ್ನ ನೀವು ಏನ್ ಮಾಡ್ಬೇಕು, ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ಬೇಕಾಗುತ್ತೆ. ಯಾವ್ದೇ ಕಾರಣಕ್ಕೂ ನೀವು ಒಂದು ಕಂಪನಿಯಲ್ಲಿ ಒಂದು 6 ಮಂತ್ಸ್ ವರ್ಕ್ ಮಾಡ್ಬಿಟ್ಟು ಒಂದು ಕಂಪನಿಯಲ್ಲಿ 4 ಅಥವಾ 5 ಮಂತ್ಸ್ ವರ್ಕ್ ಮಾಡಿದ್ರೆ ನಿಮಗೆ ಪೆನ್ಷನ್ ಅಮೌಂಟ್ ಸಿಗಲ್ಲ. ಸುಮ್ಮನೆ ಯಾಕೆ ನೀವು ಅಲ್ಲಿಂದ ಬೇಗ ಬಿಡ್ತೀರಿ, ಒಂದು 8 ಮಂತ್ಸ್ ಆಗ್ಬಿಟ್ಟು ನಿಮಗೆ ಕಂಪನಿ ಬೇಡ ಅಂತ ಹೇಳಿದ್ರೆ ಬಿಟ್ಬೇಡಿ. ಯಾವ್ದೇ ಕಾರಣಕ್ಕೂ ನೀವು 6 ಮಂತ್ಸ್ ಗಿಂತ ಕೆಳಗಡೆ ವರ್ಕ್ ಮಾಡಿದ್ರೆ ನಿಮಗೆ ಪೆನ್ಷನ್ ಅಮೌಂಟ್ ಸಿಗಲ್ಲ. ಸುಮ್ಮನೆ ನಿಮ್ದು ಏನಾಗುತ್ತೆ ಅಂತ ಹೇಳಿದ್ರೆ ಅಮೌಂಟ್ ವೇಸ್ಟ್ ಆಗುತ್ತೆ. ಈ ಒಂದು ಕಾರಣಕ್ಕೋಸ್ಕರ ಕಂಪನಿ ವರ್ಕ್ ಮಾಡ್ತಾ ಇದ್ರೆ 7 ಮಂತ್ಸ್ ಮಾಡಿ ಕಂಪ್ಲೀಟ್ ಮಾಡಿ, ನಿಮಗೆ 100% ನಿಮ್ಮ ಒಂದು PF ಅಮೌಂಟ್ ಸಿಗುತ್ತೆ, ಬಟ್ ಪೆನ್ಷನ್ ಅಮೌಂಟ್ ನಿಮಗೆ ಸಿಗ್ಬೇಕಂತ ಹೇಳಿದ್ರೆ ಅಬೌವ್ 7 ಮಂತ್ಸ್ ಇರ್ಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ 6 ಮಂತ್ಸ್ ಗಿಂತ ಜಾಸ್ತಿ ಇದ್ರೆ ನಿಮ್ಮ ಒಂದು ಸರ್ವಿಸ್ ರೆಕಾರ್ಡ್ 6 ಮಂತ್ ಗಿಂತ ಜಾಸ್ತಿ ಇದ್ರೆ ನೀವು ಪೆನ್ಷನ್ ಅಮೌಂಟ್ ಕೂಡ ತೆಗಲಿಕ್ಕೆ ಎಲಿಜಿಬಲ್ ಆಗ್ತೀರಾ. ಇನ್ ಕೇಸ್ ಅದಕ್ಕಿಂತ ಕಡಿಮೆ ಇದ್ರೆ ನೀವು ಆಗಲ್ಲ. ಸೊ ಸುಮಾರು ಒಂದು ಕ್ವಶನ್ ಆನ್ಸರ್ ಮಾಡಿದ್ದೀನಿ. ಸೊ ಇದೇ ರೀತಿ ಇನ್ನು ಮುಂದೆ ಬರುವ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ ಯಾವ ರೀತಿ ಅಂತ. ನಿಮ್ಮ ಒಂದು ಇಶ್ಯೂಸ್ ತುಂಬಾ ಇರುತ್ತೆ, ಕೆಲವರದ್ದು ಬಹು ಸಿಕ್ಕಾಬಟ್ಟೆ ಅವ್ರ ಇಶ್ಯೂಸ್ ಗಳನ್ನು ಏನ್ ಮಾಡ್ತಿರ್ತಾರೆ, ಫೇಸ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರು ನಾವೇನ್ ಮಾಡ್ತೀವಿ, ಅಂತವ್ರು ಕಮೆಂಟ್ ಹಾಕಿದ್ರೆ ನಾವು 100% ಏನ್ ಮಾಡ್ತೀವಿ, ರಿಪ್ಲೈ ಮಾಡ್ತೀವಿ. ಇನ್ ಕೇಸ್ ನಂಗೆ ಕೂಡ 100% ಏನು ಗೊತ್ತಿರಲಿಲ್ಲ, ಬಟ್ ಯಾರಿಗೆ ಗೊತ್ತಿರುತ್ತೆ, ಅವರು ಫ್ರೆಂಡ್ಸ್ ಹೇಳಿದ್ದಾರೆ, ಸಂತೋಷ್ ಅಂತೇಳಿ ಒಬ್ರು ಇದ್ದಾರೆ, ತುಂಬಾ ಜನ ಇಂತ ಫ್ರೆಂಡ್ಸ್ ಹೇಳಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರು ಅದರಲ್ಲೇ ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ಒಂದ್ ಜಸ್ಟ್ ಕಾಲ್ ಮಾಡಿದ್ರೆ ಅವ್ರು ಮಾಡ್ತಾರೆ, ಆನ್ಸರ್ ಮಾಡ್ತಾರೆ. ನಮಗೆ ಗೊತ್ತಿದ್ರೆ ನಾವು ಕೂಡ ನಿಮಗೆ ಶೇರ್ ಮಾಡ್ತೀವಿ. ಇನ್ ಕೇಸ್ ಆ ಒಂದು ಕ್ವಶನ್ಸ್ ಆನ್ಸರ್ ಗೊತ್ತಿಲ್ಲ ಇದ್ರು ಕೂಡ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಗೋಸ್ಕರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಕೆಲವೊಂದು ವಿಷಯ ಇದೆ, ಕೆಲವೊಂದು ಬಲ್ಲವರಿಂದ ತಿಳಿದು ಅಂತೇಳಿ ಅಂದ್ರೆ, ಕೆಲವು ಗೊತ್ತಿದ್ದವರಿಂದ ನಾವೇನ್ ಮಾಡ್ತೀವಿ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಗಳನ್ನು ಕರೆಕ್ಟ್ ಮಾಡ್ತೀವಿ. ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಇದಾಗಿರುತ್ತೆ ಇವತ್ತಿನ ಒಂದು ಸಬ್ಸ್ಕ್ರೈಬರ್ಸ್ ಹೇಳಿದ್ರೆ ಆನ್ಸರ್ ಮಾಡಿದ್ದು. ಇನ್ನು ಮುಂದಿನ ದಿನಗಳು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇಂತಹ ಇಶ್ಯೂಸ್ ಗಳನ್ನು ಸಾರ್ಟ್ ಔಟ್ ಮಾಡಲಿಗೋಸ್ಕರ ಕಮೆಂಟ್ ಕೂಡ ಕೊಡ್ತೀವಿ, ಅದೇ ರೀತಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ಲಿಕ್ಕೆ ಕೂಡ ನಾವು ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಒಂದು ಇಂಟರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಇದರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ವ್ಯತ್ಯಾಸ ನಮ್ಮ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಮುಂದಿನ ಒಂದು ಇಂಟರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್.